ಕ್ಯಾನ್ಸರ್ ಸೆಂಟರ್ ಪುತ್ತೂರು ಇದರ ಪ್ರಾಯೋಜಕತ್ವದ ಕಾರ್ಯಕ್ರಮ ಆರೋಗ್ಯವೇ ಭಾಗ್ಯ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಆವಿಷ್ಕಾರಗಳನ್ನು ನಾವು ಕಂಡಿದ್ದೇವೆ, ಕೇಳಿದ್ದೇವೆ. ಹೇಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಹೊಸ ಅನ್ವೇಷಣೆಗಳು ಆಗ್ತಾ ಇದೆಯೋ ಅದರ ಜೊತೆಯಲ್ಲೇ ಪ್ರತಿದಿನ ಹೊಸ ಹೊಸ ನಾಮಕರಣದೊಂದಿಗೆ ಹೊಸ ಹೊಸ ರೋಗಗಳು ಉಲ್ಬಣಿಸುತ್ತಿರುವಂಥದ್ದು ತುಂಬ ಜಟಿಲ ಸಮಸ್ಯೆಯಾಗಿ ಪರಿಣಮಿಸಿದೆ. ಹಲವಾರು ರೋಗಗಳಿಗಂತೂ ಪ್ರತಿ ಸಾರಿ ಬೇರೆ ಬೇರೆ ರೀತಿಯ ಔಷಧಿಗಳನ್ನು ಬಳಸಿ ಬೇಸತ್ತು ಜನರು ಆಯುರ್ವೇದದ ಕಡೆಗೆ ಮುಖ ಮಾಡುತ್ತಿರುವಂಥದ್ದು ಒಂದು ಗಮನಾರ್ಹ ವಿಚಾರ. ವೀಕ್ಷಕರೇ, ನಮ್ಮ ಇಂದಿನ ಈ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ನಾವು ವಾತರೋಗ ಅಂದರೆ ಏನು ಹಾಗೂ ಇದಕ್ಕೆ ಆಯುರ್ವೇದದಲ್ಲಿ ಏನೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕಿದ್ದೇವೆ. ಈ ಎಲ್ಲ ವಿಚಾರದ ಬಗ್ಗೆ ನಮಗೆ ತಿಳಿಸಿಕೊಳ್ಳಿಕ್ಕಿದ್ದಾರೆ STP ರೆಮಿಡೀಸ್ ಮತ್ತು ರಿಸರ್ಚ್ ಸೆಂಟರ್ ಪುತ್ತೂರು ಇದರ ನಿರ್ದೇಶಕರಾದಂತಹ ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಪುತ್ತೂರು. ಇವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ತೆ ಡಾಕ್ಟರ್. ಡಾಕ್ಟರ್, ಇವತ್ತು ಇವಾಗ ಏನಾಗಿದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಜನರಿಗೆ ಏನೋ ಹೊಟ್ಟೆಯಲ್ಲಿ ಅಥವಾ ದೇಹದಲ್ಲಿ ಏನೋ ಒಂದು ಹರಿದಾಡ್ತಿರೋ ಹಾಗೆ ಆಗ್ತಾ ಇರುತ್ತೆ ಅಥವಾ ಏನೋ ಒಂದು ರೀತಿ ಚುಚ್ಚಿದಂಥ ಅನುಭವ ಆಗುತ್ತೆ. ಜನರಿಗೆ ಎಷ್ಟೋ ಸಾರಿ ಒಂದು ರೀತಿಯ ಗೊಂದಲ ಇದೆ, ಇದು ವಾತನ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆನ. ಎಷ್ಟೋ ಜನರು ಗ್ಯಾಸ್ಟ್ರಿಕನ್ನು ವಾತ ಅಂತ ಅಂದ್ಕೊಳ್ತಾರೆ, ವಾತನ ಗ್ಯಾಸ್ಟ್ರಿಕ್ ಅಂತ ಇರೋದಕ್ಕೆ ಬೇಕಾದ ಮೆಡಿಸಿನನ್ನು ಮಾಡ್ಕೊಳ್ತಾರೆ. ಸೊ ನಮಗೆ ಪ್ರಮುಖವಾಗಿ ಅಥವಾ ನಮ್ಮ ಮೊದಲನೇ ಪ್ರಶ್ನೆ ಅಂತ ಹೇಳ್ಬೋದು, ಈ ವಾತ ರೋಗ ಅಂದರೆ ಏನು ಅಂತ ಹೇಳ್ತೀರಾ? ಸಾಮಾನ್ಯವಾಗಿ ಜನರಿಗೆ ಅದೇ ಆ ಕಡೆಗಡೆ ಚಲಿಸ್ತಾ ಇರುವಾಗ ಬರುವಂಥ ನೋವುಗಳಿಗೆಲ್ಲ ಹೊಟ್ಟೆಯೊಳಗಿಯೂ ಸಹ ವಾಯು ಅಂತ ಹೇಳ್ತಾರೆ, ಗಂಟಲಿ ಸಹ ವಾಯು ಅಂತ ಹೇಳ್ತಾರೆ. ಸೊ ಗೊಂದಲಗಳಿದೆ. ನಿಜವಾಗಿ ವಾತ ಅಂತ ಹೇಳಿದರೆ ನೋವನ್ನು ಉಂಟು ಮಾಡುವಂತ ಹೇಳ್ಬೋದು. ಈ ಎಲ್ಲ ನಮ್ಮದರಲ್ಲಿ ವಾತ ಪಿತ್ತ ಕಫ ಅಂತ ಇದೆ. ಈ ಮೂರು ದೋಷಗಳಲ್ಲಿ ವಾತ ಎಂಬುದು ನೋವನ್ನುಂಟು ಮಾಡುವಂಥದ್ದು ಅಂತ ಹೇಳಿ, ಅದು ಸಂಧಿಗಳಲ್ಲಿ ಜಾಯಿಂಟ್ಗಳಲ್ಲಿ ನಿಂತುಕೊಂಡು ನೋವನ್ನು ಏನು ಉಂಟು ಮಾಡುತ್ತೆ ಅದಕ್ಕೆ ವಾತ ಅಂತ ಹೇಳ್ತೇವೆ. ಓಕೆ. ಸೊ ಈ ವಾತ ಅಂದರೆ ಅದು ಹೇಗೆ ಉಲ್ಬಣ ಆಗುತ್ತೆ, ಇದಕ್ಕೆ ಕಾರಣ ಏನು ಶುರುವಾಗೋದಕ್ಕೆ? ಸಾಮಾನ್ಯವಾಗಿ ಜನರಿಗೆ ಎಲ್ಲ ಕಾಯಿಲೆಗಳಿಗೆ ಮೂಲ ಕಾರಣ ಅವರು ಸೇವಿಸುವಂಥ ಆಹಾರ ಮತ್ತು ಅವರು ಮಾಡುವಂಥ ವಿಹಾರಗಳು. ಇದರಲ್ಲಿ ಸಹ ಅಷ್ಟೇ, ಮಿಥ್ಯ ಆಹಾರ ಅಂದರೆ ಯಾವುದನ್ನು ಸೇವಿಸಬೇಕು ಅದನ್ನು ಸೇವಿಸದೇ ಇರುವಂಥದ್ದು. ಸಾಮಾನ್ಯವಾಗಿ ಕೋಷ್ಠವಿರುದ್ಧ ಅಂತ ಹೇಳ್ತಾರೆ, ಒಬ್ಬನಿಗೆ ಉಷ್ಣ ಪ್ರಕೃತಿ ಇರುತ್ತೆ, ಅವನಿಗೆ ತಿಂದರೆ ಯಾವುದು ಆಹಾರ ತಿಂದರೂ ಕಾನ್ಸ್ಟಿಪೇಷನ್ ಆಗ್ತದೆ. ಅಂಥವನಿಗೆ ಕಾನ್ಸ್ಟಿಪೇಷನ್ ಆಗುವಂಥ ಆಹಾರ ತಿಂತ ಹೋದರೂ ಅವನಿಗೆ ವಾತ ಬರುವ ಚಾನ್ಸ್ ಇದೆ. ಆಮೇಲೆ ಅಗ್ನಿ ವಿರುದ್ಧ ಹೇಳ್ತಾರೆ, ಅವನಿಗೆ ಅಜೀರ್ಣ ಆಗಿರುತ್ತೆ ಅಥವಾ ಅವನಿಗೆ ಸರಿಯಾಗಿ ಹಸಿರುವುದಿಲ್ಲ, ಅವ ಸರಿ ತಿಂತ ಹೋಗುದು. ಸೊ ಅವನಿಗೆ ಸಹ ಅಲ್ಲಿ ವಾತ ಬರುವಂಥ ಚಾನ್ಸ್ ಇದೆ. ಆಮೇಲೆ ಅವನ ವಿಹಾರಗಳು, ಯಾವಾಗ ನಾವು ಈ ಚಳಿಗಾಲದಲ್ಲಿ ಅಥವಾ ಆ ಸಮಯದಲ್ಲಿ ನಾವು ಅದಕ್ಕೆ ವಿರುದ್ಧವಾದಂತಹ ಇದನ್ನು ಸೇವನೆ ಮಾಡಿ ಬಿಸಿಯಾಗುವಂಥ ತಿಂಡಿಗಳನ್ನು ತಿನ್ನಬೇಕು. ಅದರ ಬಿಟ್ಟು ಅವನ ಚಳಿಯ ಅಂಥ ತಂಪನ್ನು ಫ್ರಿಜ್ಜಿನ ಐಟಮ್ಗಳನ್ನು ಯೂಸ್ ಮಾಡುವಂಥದ್ದು, ಆವಾಗಲೂ ಸಹ ಅವನಿಗೆ ಇಂಥ ಈ ಉಲ್ಬಣಗಳು ಕಾಯಿಲೆಗಳು ಉಲ್ಬಣ ಆಗುವುದನ್ನು ಕಾಣ್ಬೋದು. ಅಥವಾ ಈ ಸರಿಯಾದ ಬಿಸಿಲಿರುವಂಥ ಸಮಯದಲ್ಲಿ ಅವ ಬಿಸಿಲಿಗೆ ಹೋಗುವುದು, ಅದನ್ನು ಅದಕ್ಕೆ ಉಪಾಯವನ್ನು ತಡ್ಕೊಳ್ಳೋದು ಯಾವುದೇ ಉಪಾಯ ಮಾಡಿದ್ರೆ ಅದರಲ್ಲಿ ಇರುವಂಥ ಸಹ ಹಾಗೆ ಆಗುವಲ್ಲೂ ಸಹ ವಾತ ಉಲ್ಬಣ ಆಗಿ ಈ ಗಂಟು ನೋವುಗಳೆಲ್ಲ ಬರ್ಬೋದು. ಈ ವಾತಗಳಲ್ಲಿ ಸಾಮಾನ್ಯ ಮೂರು ವಿಧ 80 ವಿಧ ವಾತಗಳು ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆದರೆ ಅದು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಮಾನ್ಯನಿಗೆ ಅರ್ಥವಾಗಲಿಕ್ಕಿಲ್ಲ. ನಾವು ಆಡುಭಾಷೆಯಲ್ಲಿ ಸಾಮಾನ್ಯ ಜನರು ಹೇಳುವಂಥ ಒಂದು ಮೂರು ವಿಧ ವಾತಗಳು ನಾವು ಬೇಕಾದ್ರೆ ಇವತ್ತು ಡಿಸ್ಕಸ್ ಮಾಡೋದು. ಒಂದು ಆಮವಾತ, ಮತ್ತೊಂದು ರಕ್ತವಾತ, ಮತ್ತೊಂದು ಸಂಧಿವಾತ. ಇವುಗಳು ಸಾಮಾನ್ಯವಾಗಿ ಕಂಡು ಬರುವಂಥ ಎಲ್ಲರ ಬಾಯಲ್ಲಿ ಬರುವಂಥ ವಾತಗಳು, ಇದು ಹೆಚ್ಚಾಗಿ ಕಂಡು ಬರುವಂಥದ್ದು ಸಹ. ಇದಕ್ಕೆ ನಾವು ಅದರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋ. ಓಕೆ. ಆಮವಾತ ಅಂತ ನೀವು ಹೇಳಿದ್ರಲ್ಲ ಡಾಕ್ಟರ್, ಈ ಆಮವಾತ ಅಂದರೆ ಏನಿದು, ಹೇಗೆ ತಿಳ್ಕೊಬೋದು ನಮಗೆ ಆಮವಾತ ಇದೆ ಅಂತ ಹೇಳಿ? ಸರಿ, ಸಾಮಾನ್ಯವಾಗಿ ವಾತದಲ್ಲಿ ತುಂಬ ತೊಂದರೆ ಕೊಡುವಂಥದ್ದು ಒಂದಷ್ಟು ಜನರನ್ನು ಮೂಲೆ ಗುಂಪು ಮಾಡುವಂತ ಹೇಳ್ಬೋದು ಅಂತ ಒಂದು ಕಾಯಿಲೆ ಆಮವಾತ. ಬೇರೆಲ್ಲ ವಾತಗಳಿಂದ ನಾವು ಸಕ್ಸಸ್ ಆಗ್ತದೆ. ಈ ಆಮವಾತವನ್ನು ಪ್ರಾರಂಭಿಕ ಹಂತದಲ್ಲಿ ಯಾರು ಟ್ರೀಟ್ ಮಾಡೋದಿಲ್ಲೋ ಅಥವಾ ಅದಕ್ಕೆ ಚಿಕಿತ್ಸೆ ಮಾಡೋದಿಲ್ಲೋ ಅವರು ಸಾಮಾನ್ಯ ಜೀವನದಲ್ಲಿ ತುಂಬ ಸಫರ್ ಆಗ್ತಾರೆ ಅಂತ ಹೇಳ್ಬೋದು. ಆಮವಾತ ಅಂತ ಹೇಳಿದರೆ ಪ್ರತಿ ಜಾಯಿಂಟ್ಗಳಲ್ಲಿ ಅಥವಾ ನಿಮ್ಮ ಬಿಗರ್ ಜಾಯಿಂಟ್, ನಿಮ್ಮ ನೀ ಜಾಯಿಂಟ್ ಇರಲಿ, ಆಮೇಲೆ ಫಿಂಗರ್ ಜಾಯಿಂಟ್ಸ್ಗಳು, ಇದೆಲ್ಲ ಸ್ವೆಲ್ಲಿಂಗ್ ಬರುವುದು. ಸೊ ಸ್ವೆಲ್ಲಿಂಗ್ ಬಂದು ಮುಟ್ಟಿದವಳೆ ಅವರಿಗೆ ಸಹಿಸಲಾಗದ ನೋವು ಬರ್ತದೆ. ಸೊ ಆ ಸ್ವೆಲ್ಲಿಂಗ್ ಮತ್ತು ನೋವು ಜಾಯಿಂಟ್ಗಳಲ್ಲಿ, ಇದಕ್ಕೆ ಹೆಚ್ಚಾಗಿ ಆಮವಾತ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಅವನಿಗೆ ಹಸಿವು ಸಹ ಇರ್ತದೆ, ಮತ್ತು ಈ ನೋವಿನೊಟ್ಟಿಗೆ ಜ್ವರ ಸಹ ಇರ್ತದೆ. ಸಾಮಾನ್ಯ ಆಂಗ್ಲ ಭಾಷೆ ಅಥವಾ ಮಾಡರ್ನ್ ಇದರಲ್ಲಿ ಇದಕ್ಕೆ ರುಮ್ಯಾಟಿಕ್ ಪೇಯ್ನ್ ಅಂತ ಹೇಳ್ತಾರೆ. ಹೌದು, ರುಮ್ಯಾಟಿಕ್ ಅಥವಾ ರುಮ್ಯಾಟಿಕ್ ಆರ್ಥೈಟಿಸ್ ಅಂದರೆ ಈ ನೋವಿನೊಟ್ಟಿಗೆ ಜ್ವರ ಬರುವಂಥದ್ದು ರುಮ್ಯಾಟಿಕ್ ಫೀವರ್, ಬರೇ ನೋವು ಮಾತ್ರ ಇರುವಂಥದ್ದು ರುಮ್ಯಾಟಿಕ್ ಆರ್ಥೈಟಿಸ್ ಹೇಳ್ತಾರೆ. ಸೊ ಭಾಳ ಕಷ್ಟ ಸಾಧ್ಯ ಅಥವಾ ತುಂಬ ಪ್ರಯತ್ನ ಮಾಡಿದರೆ ಭಾಳ ಸುಲಭವಾಗಿ ಆಯುರ್ವೇದದಲ್ಲಿ ಗುಣ ಆಗುವಂಥ ಒಂದು ಕಾಯಿಲೆ ಇದು. ಓಕೆ.
ಈಗ ಈ ಅಮವಾತ ಹೇಳುವಂಥದ್ದು ಎಲ್ಲ ಪ್ರಾಯದವರಿಗೂ ಬರುತ್ತಾ ಅಥವಾ ಇಂಥದ್ದೇ ನಿರ್ದಿಷ್ಟ ಪ್ರಾಯದವರಿಗೆ ಅಥವಾ ಈ ಏಜ್ ನಂತರ ಬರುತ್ತೆ ಅಂತ ಏನಾದರೂ ಇದೆಯಾ? ಹಾಂ, ಕರೆಕ್ಟ್. ಸಾಮಾನ್ಯವಾಗಿ ಈ ವಾತ ಅಂತ ಹೇಳಲು ಪ್ರಾಯದವರಿಗೆ ಬರುವ ಅಂತ ಎಲ್ಲರ ನಂಬಿಕೆ. ಆದರೆ ಈ ಆಮವಾತ ಸ್ಪೆಷಲ್ ಹೇಳಿದರೆ ಸಣ್ಣ ಮಕ್ಕಳಿಗೆ ಬರ್ತದೆ, ಒಂದು 5-6 ವರ್ಷ ಮಗುವಿಗೆ ಬರ್ಬೋದು. ನೀವು ಕೇಳಿರ್ಬೋದು ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತೇಳಿ, ಸೊ ಅದು ಸಾಮಾನ್ಯ ಸಣ್ಣ ಮಕ್ಕಳಿಗೆ ಪ್ರಾರಂಭ ಆಗ್ತದೆ. ಆ ಪ್ರಾರಂಭದಲ್ಲಿ ಅವರಿಗೆ ಜ್ವರ ಮತ್ತು ಅಲ್ಲಲ್ಲಿ ನೋವುಗಳು, ಸಾಮಾನ್ಯ ಜ್ವರದಲ್ಲಿ ನೋವುಗಳು ಇರ್ತದೆ, ಅಂಥದ್ದು ಆ ನೋವು ಜ್ವರ ಬಿಟ್ಟ ನಂತರ ಸಹ ಕಂಟಿನ್ಯೂ ಆಗೋದು, ಅಥವಾ ಸ್ವಲ್ಪ ದಿನದಲ್ಲಿ ಜ್ವರ ಬಿಟ್ಟರು ಸಹ ನೋವು ಕಂಟಿನ್ಯೂ ಆಗ್ತಾ ಇರೋದು ಮತ್ತು ನಿರಂತರ ಜ್ವರದೊಟ್ಟಿಗೆ ನೋವು ಬರುವಂಥದ್ದು, ಇದು ಅಮಾವಾಸ್ಯದ ಈ ಮಕ್ಕಳಿಗೆ ಬರುವಂಥ ಒಂದು ಇಡೀ ಎಲ್ಲ ಭಾಗಗಳಲ್ಲಿ ನೋವು ಬರ್ತದೆ. ಹೆಚ್ಚಾಗಿ ಎಲ್ಲ ಭಾಗಗಳು ನೋವು ಬರ್ತದೆ, ಹೆಚ್ಚಾಗಿ ಜಾಯಿಂಟ್ಸ್ಗಳಲ್ಲಿ. ಆ ಮಗುವಿಗೆ ಈ ರೊಮ್ಯಾಟಿಕ್ ಆರ್ಥ್ರೈಟಿಸ್ ಸ್ಟಾರ್ಟ್ ಆದರೆ ಆ ಮಗುವಿಗೆ ಎಲ್ಲ ಮೂಮೆಂಟ್ಸ್ ಮಾಡಲಿಕ್ಕೆ ಕಷ್ಟ ಆಗುವುದು, ಫಿಂಗರ್ಸ್ ಇದು ಮಾಡಲಿಕ್ಕೆ ಕಷ್ಟ ಆಗುವುದು, ನಡಿಲಿಕ್ಕೆ ಕಷ್ಟ ಆಗುವುದು, ಕೆಲವೊಮ್ಮೆ ಸ್ವೆಲ್ಲಿಂಗ್ಸ್ ಬರ್ತದೆ. ಇದು ವಿಶೇಷವಾಗಿ ಮಕ್ಕಳಿಗೆ ಬರುವಂಥ ಅಮಾವಾತ್ ಅಂತ ಹೇಳ್ಬೋದು. ಪ್ರಾಯದವರಿಗೆ ಬರುವಂಥದ್ದು ಸಾಮಾನ್ಯ ಈ ಮತ್ತು ನಾನು ಹಾಗೆ ಹೇಳಿದೆಲ್ಲ ರಕ್ತವಾತ ಅಂತ ಹೇಳ್ತೇವೆ. ಇನ್ನೊಂದು ಸಂಧಿವಾತ. ರಕ್ತವಾತ ಸಾಮಾನ್ಯವಾಗಿ ಒಂದು 40-30 ವರ್ಷ ನಂತರ ಬರುವಂಥದ್ದು, ಹೆಚ್ಚಾಗಿ ಗಂಡಸರಿಗೆ ಬರುವಂಥ ಒಂದು ಕಾಯಿಲೆ ಅಂತ ಹೇಳ್ಬೋದು. ಹೆಚ್ಚು ಆಲ್ಕೋಹಾಲ್ ಸೇವಿಸುವವರಿಗೆ, ಹೆಚ್ಚು ಮಾಂಸ ಮೀನು ಇವುಗಳನ್ನು ಜಾಸ್ತಿ ತಿನ್ನುವರಿಗೆ ಈ ಅಮವಾತ ರಕ್ತವಾತ ಬರುವುದು ಜಾಸ್ತಿ ಇರ್ತದೆ. ನೀವು ಹೇಳಿದಾಗ ಇನ್ನೊಂದು ಸಂಧಿವಾತ ಹೇಳ್ತೇವಲ್ಲ, ಇದು ಸಾಮಾನ್ಯ 50 ವರ್ಷ ನಂತರ ಬರುವಂಥದ್ದು. ಅಂದರೆ ಅವರ ಸ್ಟ್ರೈನ್, ಅವರ ವರ್ಕನ್ನು ಹೊಂದಿಕೊಂಡು ತುಂಬ ಕಷ್ಟದಾಯಕ ಕೆಲಸವನ್ನು ಮಾಡ್ತಾ ಇರುವುದು, ಈ ಎಲುಬು ನಾವು ಸವಿತಂದ್ರೆ ಹೆಚ್ಚಿನ ಗ್ರಾಮ್ಯ ಭಾಷೆಯಲ್ಲಿ ಹೇಳ್ತೇವೆ ಎಲುಬು ಸವಿತಂದ್ರೆ ಹೇಳಿ. ಸೊ ಅದು ಏನಂತ ಹೇಳಿದ್ರೆ ಅಲ್ಲಿ ಆ ಕಾರ್ಟಿಲೇಜ್ ಟಿಶ್ಯೂಗಳು ಹೇಳ್ತಾರೆ, ಬೋನ್ನ ಮಧ್ಯೆ ಇರುವಂಥ ಟಿಶ್ಯೂಗಳು ಸವಿದು ಸವಿದು ನೋವು ಪ್ರಾರಂಭವಾಗ್ತದೆ, ಅದಕ್ಕೆ ಸಂಧಿವಾತ ಅಂತ ಹೇಳೋದು. ಓಕೆ, ಈಗ ಅಮವಾತಕ್ಕೆ ಆಯುರ್ವೇದದಲ್ಲಿ ಏನೆಲ್ಲ ಚಿಕಿತ್ಸೆ ಇದೆ ಡಾಕ್ಟರ್? ಆಯುರ್ವೇದದಲ್ಲಿ ಬಹಳ ಉತ್ತಮವಾದ ಚಿಕಿತ್ಸೆ ಇದೆ. ಆ ವ್ಯಕ್ತಿ ಅಥವಾ ಸಂಬಂಧಪಟ್ಟ ಆ ಕಾಯಿಲೆ ತೊಂದರೆ ಆದವರು ಪ್ರಾರಂಭಿಕ ಹಂತದಲ್ಲಿ ನಮ್ಮ ಆಯುರ್ವೇದ ಚಿಕಿತ್ಸೆಗೆ ಬರಬೇಕು, ಆವಾಗ ಬಹಳ ಉತ್ತಮವಾಗಿ ಅದನ್ನು ಗುಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸಾಮಾನ್ಯವಾಗಿ ಈ ಅಮವಾತ ಇದ್ದವರಿಗೆ ಅಗ್ನಿಮಾಂದ್ಯ ಹೇಳ್ತಾರೆ, ಅಂದರೆ ಹಸಿವೆ ಇರುವುದಿಲ್ಲ, ಅದನ್ನು ಹಸಿವು ವೃದ್ಧಿಯಾಗುವಂಥ ಔಷಧದಿಂದ ಅವರಿಗೆ ಮುಖ್ಯವಾಗಿ ಕೊಡಬೇಕಾಗ್ತದೆ. ಪ್ರಾರಂಭದಲ್ಲಿ ನಮ್ಮ ಆಯುರ್ವೇದದಲ್ಲಿ ಜೀರ್ಣಕ್ರಿಯೆ ಏನಂತ ಪಂಚಕೋಲ ಕಷಾಯ ಅಂತ ಒಂದು ಇದೆ. ಪಂಚಕೋಲ ಕಷಾಯ ಸಾಮಾನ್ಯವಾಗಿ ಎಲ್ಲ ಅದು ಪೇಟೆಯಲ್ಲಿ ಸಿಗುವಂಥದ್ದು, ಒಂದು ಪಿಪ್ಪಲಿ ಮೂಲ, ಚವ್ಯ ಮತ್ತು ಚಿತ್ರಕ ಅಂತ ಇದೆ ಒಂದು ಗಿಡ, ಮತ್ತು ಶುಂಠಿ, ಈ 5 ಬಗೆ. ಈ 5 ಬಗೆಯ ಕಷಾಯವನ್ನು ಮಾಡಿ ಪ್ರತಿದಿನ ರಾತ್ರಿ ಮತ್ತು ಬೆಳಿಗ್ಗೆ ಕುಡಿಯುವಂಥದ್ದು, ಇದು ಬಹಳ ಜೀರ್ಣವನ್ನು ಸರಿ ಮಾಡ್ತದೆ, ಆಮೇಲೆ ನೋವನ್ನು ಕಮ್ಮಿ ಮಾಡ್ತದೆ. ನಾನು ಹಾಗೆ ಹೇಳಿದಂತೆ ಆಮ ಅಂತ ಹೇಳಿದರೆ ಒಂದು ನಾವು ಜೀರ್ಣಕ್ರಿಯೆ ಆಗ್ತಾ ಇದೆಯಲ್ಲ, ನಮ್ಮ ಆಯುರ್ವೇದದಲ್ಲಿ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಅಂತೇಳಿ 7 ಸಪ್ತಧಾತುಗಳಿದೆ. ಒಂದು ಆದಂದ್ರೆ ಒಂದು ರಸ ಜೀರ್ಣ, ನಾವು ತಿನ್ನದ ಆಹಾರವು ರಸ ಆಗ್ತದೆ, ರಸ ಸರಿಯಾಗಿ ಜೀರ್ಣ ಆದರೆ ರಕ್ತ ಆಗ್ತದೆ, ರಕ್ತ ಸರಿಯಾಗಿ ಜೀರ್ಣ ಆದರೆ ಮಾಂಸ ಆಗ್ತದೆ, ಹಾಗೆ 1 by 1 ಡೆವಲಪ್ ಆಗ್ತಾ ಹೋಗುವಂಥದ್ದು. ಈಗ ತಿನ್ನುವಂಥ ಆಹಾರ ಸರಿಯಾಗಿ ರಸ ಅಲ್ಲಿ ಪಚನ ಆಗಲಿ ಅಂದರೆ ಅದು ಜೀರ್ಣ ಆಗಲಿಂದಿದ್ದರೆ ಅಲ್ಲಿ ಆಮ ಅಂತ ಹೇಳ್ತೇವೆ ನಾವು. ಈಗ ಆಮವತ್ತ ಹೇಳ್ತೇವೆ ಅಲ್ಲ, ಆಮ ಅಂತೇಳಿ ಅನ್ಡೈಜೆಸ್ಟೆಡ್ ಫುಡ್ ಅಥವಾ ಅನ್ಮೆಟಬಲೈಸ್ಡ್ ಅಂತ ಹೇಳ್ಬೋದು, ಅಂದರೆ ಜೀರ್ಣಕ್ರಿಯೆ ಆಗದೆ ಉಳಿದಿರುವಂಥ ಅಂಶಗಳು ಬ್ಲಡ್ಲಿ ಇರೋದು, ಅದು ಹೋಗಿ ಜಾಯಿಂಟಲ್ಲಿ ನಿಂತುಕೊಳ್ಳೋದು, ಸೊ ಅಲ್ಲಿ ಪೇಯ್ನ್ ಆಗುವಂಥದ್ದು. ಸೊ ಅಲ್ಲಿ ಅನ್ಡೈಜೆಸ್ಟ್ ಇದೆಯಲ್ಲ, ಅಲ್ಲಿ ಜೀರ್ಣಕ್ರಿಯೆ ಆಗಬೇಕು ಅಂದರೆ ಅದರ ಉದ್ದೇಶ. ಯಾವಾಗ ಜೀರ್ಣಕ್ರಿಯೆ ಆಗಲಿಕ್ಕೆ ನಾವು ಸರಿಯಾದ ಮದ್ದು ಕೊಡ್ತೇವೋ ಆಗ ಖಂಡಿತವಾಗಿ ಅಲ್ಲಿ ಜೀರ್ಣ ಆಗ್ತದೆ, ಅದರ ಒಟ್ಟಿಗೆ ನೋವು ಸಹ ಕಮ್ಮಿ ಆಗ್ತದೆ ಎಂಬುದು ಆಯುರ್ವೇದದ ಸಿದ್ಧಾಂತ. ಓಕೆ ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಈ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ, ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ಸಣ್ಣ ವಿರಾಮದ ನಂತರ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗ ನಿಮ್ಮ SDPಯಲ್ಲಿ ಅಮವಾತಕ್ಕೆ ನೀವೇ ತಯಾರಿಸಿದಂತಹ ಏನಾದರೂ ಬಾಟಲಲ್ಲಿ ಸಿಗುವಂಥ ಔಷಧಗಳು ಹಾಗೆ ನಮಗೆ ಹೊರಗಡೆ ಲಭ್ಯ ಇದೆಯಾ ಅಥವಾ ಅಲ್ಲೇ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಅನ್ನು? ಆಯುರ್ವೇದದಲ್ಲಿ ನಮ್ಮ ಕಂಪನಿಯಲ್ಲಿ ತುಂಬ ಔಷಧಿಗಳು ನಾವು ಈ ವಾತಕ್ಕೆ ಸಂಬಂಧ ಔಷಧಗಳು ಮಾಡ್ತೇವೆ.
ಅಂದರೆ ನನ್ನ ಉದ್ದೇಶ ಅಂದರೆ ಈ ಈ ಕಾಯಿಲೆ ಏನಿದೆಯೋ ಅದನ್ನು ಡಯಾಗ್ನೋಸ್ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ನನ್ನ ಕಾಯಿಲೆ ಇದು ಅಂತ ಅವನಿಗೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಗೊತ್ತಾದರೆ ಆ ವ್ಯಕ್ತಿಗೆ ಸಾಮಾನ್ಯ ಒಂದು ಏನು ತಗೊಳ್ಬೋದು ಅರ್ಥ ಆಗ್ತದೆ. ಒಂದು ಔಷಧ ತಗೊಳ್ಳೋದನ್ನೇ ನಾವೊಂದು ಇಲ್ಲಿ ಅವ್ರಿಗೆ ಕಲಿಸಿಕೊಡೋದೇ ನನ್ನ ಉದ್ದೇಶ ಅಲ್ಲ. ಯಾಕಂದರೆ ಆಯುರ್ವೇದದಲ್ಲಿ ಮದ್ದು ತಗೊಳ್ಳುವಾಗಲೂ ಸಾಮಾನ್ಯ ಎಲ್ಲರೂ ಸುಲಭದಲ್ಲಿ ತಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಆದರೂ ಈಸಿಯಾಗಿ ಸಿಗುವಂಥ ಔಷಧಿ ಹೇಳಿದರೆ ನಮ್ಮ ಆಯುರ್ವೇದದಲ್ಲಿ ಆ ಅಮೃತೋತ್ತರ ಕಷಾಯ ಅಂತ ನಾವು ತಯಾರು ಮಾಡ್ತೇವೆ. ಆ ಕಷಾಯವನ್ನು ಸುಲಭವಾಗಿ ಅಂದರೆ ಈ ನಾನು ಹೇಳಿದಂಥ ಈ 5 ಬಗೆಗಳು ಸಂಗ್ರಹ ಮಾಡಿ ಅವರಿಗೆ ಕುಡಿಲಿ ಕಷ್ಟ ಆಗೋದಂದರೆ ಅಮೃತೋತ್ತರ ಕಷಾಯ ಅಂತ ಇದೆ, ಅದನ್ನು ಒಂದು 3 ಚಮಚ ದಿನಕ್ಕೆ 2 ಸಲ ಕುಡಿತಾ ಇರ್ಬೋದು. ಸೊ ಅದರ ಒಟ್ಟಿಗೆ ಕೈಶ್ವರ ಗುಗ್ಗುಲು ಅಂತ ಸಿಗ್ತದೆ, ಆ ಮಾತ್ರೆಯನ್ನು ಸಹ ಬೆಳಗ್ಗೆ 1 ರಾತ್ರಿ 1 ಅಥವಾ ನೋವು ಜಾಸ್ತಿ ಇದ್ದರೆ ಬೆಳಿಗ್ಗೆ 2 ರಾತ್ರಿ 2 ತಗೊಳ್ಬೋದು. ಅಥವಾ ತುಂಬ ಊತ ದಪ್ಪ ಆಗ್ತಾ ಉಂಟು ಅಂತಿದ್ದರೆ ಅವರು ಗೋಕ್ಷಿರಾದಿ ಗುಗ್ಗುಲು ಅಂತ ಒಂದಿದೆ, ಅದು ಸಹ ಇದು ಮಾರ್ಕೆಟ್ ನಮ್ಮ ಕಂಪನಿ ಸಹ ಮಾಡ್ತದೆ ಅಥವಾ ಬೇರೆ ಕಂಪನಿಯವರು ಸಹ ಮಾಡ್ತಾರೆ. ಆ ಮಾತ್ರೆಯನ್ನು ಸಹ ಅದು ಬಹಳ ಉತ್ತಮವಾದ ಔಷಧಿ. ಈ ಸ್ವೆಲ್ಲಿಂಗ್ ಈ ಅಮಾವಾಸ್ಯೆಯಲ್ಲಿ ದಪ್ಪ ಕಾಯಿಕಾಲು ದಪ್ಪ ಇರುವಾಗ ಗೋಕ್ಷಿರಾದಿ ಗುಗ್ಗುಲು ಅಂತಿದೆ, ಅದು ಬೆಳಿಗ್ಗೆ 2 ರಾತ್ರಿ 2 ತಗೊಳ್ಬೋದು. ಹಾಗೆ ಸಹ ಇದು ಇನಿಷಿಯಲ್ ಸ್ಟೇಜಲ್ಲಿ ಆಗಿದ್ದರೆ ಅಥವಾ ಅವನಿಗೆ ತುಂಬ ನೋವಿಲ್ಲಂತೆ ಆಗಿದ್ದರೆ ಈ ಔಷಧಿಗಳು ತುಂಬ ಪರಿಣಾಮಕಾರಿ ಬೀಳ್ತವೆ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಈ ವಾತ ಅಂತ ಹೇಳಿದ್ರೆ ಅದರಲ್ಲಿ ಮುಖ್ಯವಾಗಿ ನೋವು ಇರುವಂತಹದ್ದು ಅಂತೇಳಿ, ಈಗ ನೋವು ಮಾತ್ರ ಅಲ್ಲದೆ ಬೇರೆ ಏನೆಲ್ಲ ತೊಂದರೆಗಳು ಇದರಲ್ಲಿ ಕಾಣ್ಬೋದು? ಈಗ ನಾನು ಹೇಳಿದ ಈ ಆಮವಾತದಲ್ಲಿ ರೊಮ್ಯಾಟಿಕ್ ಆರ್ಥರೈಟಿಸಲ್ಲಿ ಸ್ಪೆಷಲ್ ಆಗಿ ಮಕ್ಕಳಿಗೆ ಬರುತ್ತಲ್ಲ ಅದರಲ್ಲಿ ಇನ್ನೊಂದು ತೊಂದರೆ ಅಂತ ಹೇಳಿದರೆ ಹಾರ್ಟಿಗೆ ತೊಂದರೆ ಆಗ್ತದೆ. ಅದರಲ್ಲಿ ಒಂದು ನುಡಿ ಇದೆ, ಇಟ್ ಬೈಟ್ಸ್ ದ ಜಾಯಿಂಟ್ ಆ್ಯಂಡ್ ಲಿಕ್ಸ್ ದ ಹಾರ್ಟ್ ಅಂತೇಳಿ, ಜಾಯಿಂಟನ್ನು ಕಚ್ಚಿದರೆ ನಾ ಹೃದಯವನ್ನು ನೆಕ್ತದೆ ಅಂತೇಳಿ, ನಿರಂತರವಾಗಿ ನೆಕ್ಲಿ ಶುರು ಮಾಡಿದರೆ ಅಲ್ಲಿ ಡ್ಯಾಮೇಜ್ ಆಗ್ತದೆ ಲೆಕ್ಕ. ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತೇಳಿ ಹೆಚ್ಚಾಗಿ ಹಾರ್ಟಿನ ಆಲ್ಗಳಿಗೆ ಹೃದಯದ ಕವಾಟಗಳಿಗೆ ತೊಂದರೆ ಬರೋದು. ಯಾವಾಗ ಕವಾಟಗಳು ಹಾಳಾಯ್ತಾ ಅಲ್ಲಿ ಹಾರ್ಟ್ ಅಂದರೆ ರಕ್ತ ಪರಿಚಲನೆ ಸರಿಯಾಗದೆ ಕೊನೆಗೆ ಅದು ಸರ್ಜರಿ ಆಗಬೇಕಾಗ್ತದೆ. ಆಲ್ರೆಡಿ ಆಲ್ವರ್ ರಿಪ್ಲೇಸ್ಮೆಂಟ್ ಹೇಳ್ತಾರೆ, ಸಂದ ತೊಂದರೆ ಆಗ್ತದೆ. ಇದರಲ್ಲಿ ಅಮಾವಾತಿಯಲ್ಲಿ ನಾವು ಪ್ರಾರಂಭಿಕ ಹಂತದಲ್ಲಿ ಕೇರ್ಲೆಸ್ ಮಾಡಿದರೆ ಅಥವಾ ಸರಿಯಾಗಿ ಚಿಕಿತ್ಸೆ ಮಾಡದಿದ್ದರೆ ಹಾರ್ಟ್ ಡಿಸೀಸ್ ಉಂಟಾಗ್ತದೆ. ಅದು ಹೆಚ್ಚಾಗಿ ಮಕ್ಕಳಲ್ಲಿ ಬರುವಂಥ ಇದನ್ನು ಬಹಳ ನಾವು ಗಮನದಲ್ಲಿ ಇಟ್ಟುಕೊಳ್ಕೋಬೇಕು, ಅವರಿಗೆ ಸರಿಯಾಗಿ ಚಿಕಿತ್ಸೆ ಮಾಡಬೇಕು. ಆಯುರ್ವೇದದಲ್ಲಿ ಈ ತೊಂದರೆಗಳು ಬಾರದಾಗೆ ಪ್ರಾರಂಭಿಕ ಹಂತದಲ್ಲಿ ಅಂದರೆ ಒಮ್ಮೆ ಆಲ್ಸ್ ಡಿಫೆಕ್ಟ್ ಆದರೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ, ಯಾವ ಸಿಸ್ಟಮ್ಗಳು ಅದಕ್ಕೆ ವರ್ಕ್ ಆಗೋದಿಲ್ಲ. ಆದರೆ ಈ ವಾಲ್ಸ್ಗಳು ಯಾವುದೇ ತೊಂದರೆ ಆಗಿಲ್ಲ ಆ ಸಂದರ್ಭದಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಬಂದರೆ ಈಗ ನಮ್ಮ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗ್ತದೆ, ಅಥವಾ ಉತ್ತಮವಾದಂಥ ಆಯುರ್ವೇದ ವೈದ್ಯರಲ್ಲಿ ಹೋದೆ ಅವರಿಗೆ ಈ ವಾತವನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಹೋಗ್ತದೆ, ಸಾಮಾನ್ಯ ವಾತವ ರೊಮ್ಯಾಟಿಕ್ ವಾತ ಅಂತ ಗೊತ್ತಾಗ್ತದೆ. ಸೊ ಅವನಿಗೆ ಯಾವಾಗ ರೊಮ್ಯಾಟಿಕ್ ಅಂತ ಗೊತ್ತಾಯ್ತ ಆಯುರ್ವೇದ ಕಲಿತ ಡಾಕ್ಟರ್ಗಳು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೊಡ್ತಾರೆ. ಆದರೆ ಪ್ರಾರಂಭ ಹಂತದಲ್ಲಿ ಡಯಾಗ್ನೋಸ್ ಆಗಬೇಕು ಮತ್ತು ಸರಿಯಾದ ಚಿಕಿತ್ಸೆ. ಅಲ್ಲಿ ನಮ್ಮಲ್ಲಿ ಸಾವಿರಾರು ಔಷಧಿ, ನನಗೆ ಒಂದೆರಡು ಔಷಧಿ ಹೇಳಿದೆ, ಅದು ಏನಲ್ಲ, ಆಯುರ್ವೇದದಲ್ಲಿ ಅಬೆಂಡೆಂಟ್ ಮೆಡಿಸಿನ್ಗಳಿದೆ. ಯೋಜಕ ತತ್ರ ದುರ್ಲಭ ಅಂತೇಳಿ ಎಲ್ಲಿ ನಿಮಗೆ ತುಂಬ ಇದೆ ನಮ್ಮಲ್ಲಿ ಸೊತ್ತಿದೆ. ಯೋಜನೆ ಅಂದರೆ ಎಲ್ಲಿ ಯಾವುದನ್ನು ಸಿಲೆಕ್ಟ್ ಮಾಡಿದಿರೋದು ಆಯುರ್ವೇದ ವೈದ್ಯರ ದೊಡ್ಡ ಒಂದು ಇದು ಸವಾಲು. ಆದ ಕಾರಣ ಎಲ್ಲ ಆಯುರ್ವೇದದಲ್ಲಿ ಯಾಕೆ ಫೇಲ್ ಆಗುತ್ತೆ ಅಂತೇಳಿದರೆ ಆಯುರ್ವೇದದ ಫೇಲ್ಯೂರ್ ಅಲ್ಲ, ಅದು ಆ ಚಿಕಿತ್ಸೆ ಕೊಡುವನಿಗೆ ಕೆಪ್ಯಾಸಿಟಿ ಅಥವಾ ಅವನಿಗೆ ನಾಲೆಜ್ ಕಮ್ಮಿ ಆದಳೆ ಡಿಸೀಸ್ ಕ್ಯೂರ್ ಆಗೋದಿಲ್ಲ ಅಂತ ಹೇಳ್ಬೋದು. ಆದ ಕಾರಣ ಅದರ ಬಗ್ಗೆ ಜ್ಞಾನ ಇರುವಂಥ ಯಾವನೇ ಒಬ್ಬ ವೈದ್ಯ ಸರಿಯಾಗಿ ಚಿಕಿತ್ಸೆ ಮಾಡಿದರೆ ಆಮವಾತ ಬಹಳ ಚೆಂದ ಮಾಡಿ ಕ್ಯೂರ್ ಮಾಡಲಿಕ್ಕೆ ಆಗ್ತದೆ. ಇಂಥ ಆ ಡಿಸೀಸ್ಗಳಿಗೆ ನಾವು ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್, ನೀವು ಎರಡನೇ ಬಗ್ಗೆ ಹೇಳಿದ್ರಿ, ಎರಡನೇ ವಾತ ಅಂತ ಹೇಳಿ ರಕ್ತವಾತ. ಹೌದು, ಈ ರಕ್ತವಾತ ಅಂದ್ರೆ ಏನು? ರಕ್ತವಾತ ಸಾಮಾನ್ಯ ನಾನು ಆಗಲೇ ಹೇಳಿದೆ, ಸಾಮಾನ್ಯ ಒಂದು 35-40 ವರ್ಷದ ನಂತರ ಬರುವಂಥ ಒಂದು ಕಾಯಿಲೆ. ಈ ಕಾಯಿಲೆಯಲ್ಲಿ ಗಂಟುಗಳು ಊದಿಕೊಳ್ಳೋದ್ರ ಒಟ್ಟಿಗೆ ಕೆಂಪಾಗ್ತದೆ, ರೆಡ್ಡಿಶ್ ಆಗಿ ಆಗ್ತದೆ. ಆಗಲೇ ಸ್ವೆಲ್ಲಿಂಗ್ ಬರ್ತದೆ, ಹೆಚ್ಚಾಗಿ ಟೋಗಳು ಅಂದರೆ ನಿಮ್ಮ ಹೆಬ್ಬೆರಳು, ಆಮೇಲೆ ನೀ ಜಾಯಿಂಟ್, ಅದಾದಮೇಲೆ ಇಮಿಡಿಯೇಟ್ ದಪ್ಪ ಆಗ್ತದೆ. ಅದರೊಟ್ಟಿಗೆ ಜ್ವರ ಇರ್ತದೆ, ಇಮೊಬೈಲ್ ಹೇಳ್ಬೋದು, ಅಂದರೆ ಅವಾಗ ನಿಮ್ಮ ಮೂವ್ ಆಗಲಿಕ್ಕೆ ಆಗೋದಿಲ್ಲ, ಅಷ್ಟು ದೊಡ್ಡ ನೋವು ಈ ರಕ್ತವಾತದಲ್ಲಿ ಆಗ್ತದೆ. ದಿನದ ದಿನಕ್ಕೆ ಅದು ವೃದ್ಧಿ ಆಗ್ತಾ ಹೋಗ್ತದೆ. ಇದಕ್ಕೂ ಅಷ್ಟೇ ಬಹಳ ಉತ್ತಮವಾದ ಚಿಕಿತ್ಸೆ ಆಯುರ್ವೇದದಲ್ಲಿ ಇದೆ. ಹೌದು. ಓಕೆ, ಈ ರಕ್ತವಾತ ಬರೋದಕ್ಕೆ ಕಾರಣ ಏನು? ರಕ್ತವಾತ ಬರಲಿಕ್ಕೆ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಅಂತ ಒಂದಿದೆ, ಅದು ಜಾಸ್ತಿ ಆದ ಕೂಡಲೇ ರಕ್ತವಾತ ಬರ್ತದೆ. ಕೇವಲ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದ ಕೂಡಲೇ ರಕ್ತವಾತ ಬರಬೇಕು ಅಂತಿಲ್ಲ, ಈ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ ರೂಪದಲ್ಲಿ ಜಾಯಿಂಟ್ಗಳು ನಿಲ್ತದೆ, ಪ್ರತಿ ಜಾಯಿಂಟಲ್ಲಿ ಎಲ್ಲಿ ನಿಲ್ತದೆ ಆವಾಗ ಈ ವಾತದ ಲಕ್ಷಣಗಳು ಅಂದರೆ ನೋವುಗಳು ಜಾಸ್ತಿ ಆಗ್ತದೆ. ಅಂದರೆ ನಮ್ಮ ರಕ್ತದಲ್ಲಿ ಕ್ರಿಸ್ಟಲ್ ಥರ ಫಾರ್ಮ್ ಆಗ್ತದೆ, ಬಂದು ನಿಮ್ಮ ಜಾಯಿಂಟಲ್ಲಿ ನಿಲ್ಲೋದು ಯೂರಿಕ್ ಆ್ಯಸಿಡ್ ಅನ್ನೋ ಅಂಶ. ಸೊ ಅದನ್ನು ಈಗ ಯೂರಿಕ್ ಆ್ಯಸಿಡ್ ಟೆಸ್ಟಿಂಗ್ ಎಲ್ಲ ಇದೆ, ಸುಲಭದಲ್ಲಿ ಗೊತ್ತಾಗ್ತದೆ. ನಿಮಗೆ ನಿಖರವಾಗಿ ಆಯುರ್ವೇದ ವೈದ್ಯ ಗೊತ್ತಾಗ್ತದೆ ರಕ್ತವಾತ ಯಾವುದು ಹೇಳಿ, ಅದಕ್ಕಿಂತ ನೀವು ಲ್ಯಾಬ್ ಟೆಸ್ಟ್ ಲಿಸ್ ಗೊತ್ತಾಗ್ತದೆ, ಯೂರಿಕ್ ಆ್ಯಸಿಡ್ ಟೆಸ್ಟ್ ಮಾಡಿದ ವೇಳೆ ಹೈ ಯೂರಿಕ್ ಆ್ಯಸಿಡ್ ಹೋಗಿರ್ತದೆ. ಸೊ ಅವರಿಗೂ ಆಯುರ್ವೇದದಲ್ಲಿ ಭಾಳ ಚಂದವಾದಂಥ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಆಗ್ತದೆ.
ಓಕೆ, ಈ ರಕ್ತವಾತಕ್ಕೆ ಏನೆಲ್ಲ ಚಿಕಿತ್ಸೆಗಳನ್ನು ನೀಡ್ಬೋದು? ರಕ್ತವಾತಕ್ಕೆ ಪಂಚಕರ್ಮ ಚಿಕಿತ್ಸೆ ಅಂತ ಇದೆ, ಮಾಡ್ಬೋದು. ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದಂತೆ ಈ ರಕ್ತವಾತಕ್ಕೆ ಮೂಲ ಕಾರಣ ಅವರು ತಿನ್ನುವಂಥ ಆಹಾರ ಪದ್ಧತಿ, ಹೆಚ್ಚಾಗಿ ಮಾಂಸ ತಿನ್ನುವಂಥದ್ದು, ಈ ಚಿಕನ್ ಮಟನ್ಗಳ ಆಹಾರವನ್ನು ಪ್ರತಿದಿನ ತಿನ್ನುವಂಥದ್ದು, ಆಮೇಲೆ ಎಣ್ಣೆ ತಿನಿಗಳನ್ನು ಜಾಸ್ತಿ ತಿನ್ನುವಂಥದ್ದು, ಆಮೇಲೆ ಸ್ವಲ್ಪ ಒಬೇಸಿಟಿ ಇರುವವರಿಗೆ ಸಹ, ಒಬೇಸ್ ತೋರೆ ಇರುವವರಿಗೆ ಸಹ ಈ ಕಾಯಿಲೆಗಳು ಬರುವುದು ಜಾಸ್ತಿ. ಸೊ ಅವರು ಮಾಮೂಲಾಗಿ ಈ ಆಹಾರದಿಂದ ಅವರು ಹೊರಗೆ ಬರಲೇಬೇಕು, ಇಲ್ಲದ್ರೆ ಗುಣವೇ ಆಗುವುದಿಲ್ಲ. ಬರೀ ಎಷ್ಟು ನೀವು ಉತ್ತಮ ಚಿಕಿತ್ಸೆ ಕೊಟ್ಟರು ಸಹ, ಯಾಕಂದರೆ ಅದು ಈ ಮಾಂಸಗಳಲ್ಲಿ ಚಿಕನ್ ಮಟನ್ ಇವುಗಳಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಜಾಸ್ತಿ ಇರ್ತದೆ, ಅದು ಇಮ್ಮಿಡಿಯೇಟ್ ನಾವು ತಿಂದ ಕೂಡಲೇ ನಮ್ಮ ರಕ್ತಕ್ಕೆ ಸೇರಿಕೊಳ್ತದೆ, ನೋವನ್ನು ಜಾಸ್ತಿ ಮಾಡ್ತದೆ. ಆದ ಕಾರಣ ಏನು ಕಾರಣ ಏನಿದೆಯೋ ಅದನ್ನು ನೀವು ಪರಿಮಾರ್ಜನೆ ಮಾಡೋದು ಹೇಳ್ತದೆ, ಅದನ್ನು ಬಿಟ್ಟುಬಿಡಬೇಕು. ಅದರ ಒಟ್ಟಿಗೆ ಅದನ್ನು ಕಡಿಮೆ ಆಗುವಂಥ ಔಷಧಿಗಳು, ನಾನು ಹೇಳಿದಂತೆ ಬಲಗುಡುಚದ ಕಷಾಯ ಅಂತ ಭಾಳ ಸ್ಪೆಷಲ್ ಒಂದು ಕಷಾಯ ಇದೆ, ಇದೊಂದು 3 ಚಮಚ ದಿನಕ್ಕೆ 2 ಸಲ ಕುಡಿಬೋದು. ಬಲಗುಡುಚಾದಿ ಕಷಾಯ ಅಂತೇಳಿ ಕಷಾಯ, ಇದು ಭಾಳ ಒಂದು ಈ ರಕ್ತವಾತಕ್ಕೆ ಹೇಳಿದಂಥ ಒಂದು ಔಷಧಿ. ಇದರೊಟ್ಟಿಗೆ ಮತ್ತೊಂದು ಇದೆ, ಕೋಕಿಲಾಕ್ಷ ಅಂತ ಔಷಧಿ ಇದೆ, ಅದರೊಟ್ಟಿಗೆ ಶುಂಠಿ ಅಮೃತ ಬಳ್ಳಿ ಇದನ್ನು ಸಹ ಕಷಾಯ ಮಾಡಿ ಕುಡಿಬೋದು. ಶುಂಠಿ ಅಮೃತ ಬಳ್ಳಿ ಸಪರೇಟಾಗಿ ಕಷಾಯ ಮಾಡಿ ಕುಡಿಬೋದು. ಇನ್ನೊಂದು ಅದಕ್ಕೆ ಉತ್ತಮವಾದ ಕೋಕಿಲಾಕ್ಷ ಅಂತ, ಅದು ಹೆಚ್ಚಾಗಿ ಕೇಳಿರೋದಿಲ್ಲ, ಅದು ಅಂಗಡಿ ಮತ್ತೆ ಸಿಗ್ತದೆ. ಕೋಕಿಲ ಸಿಗದಿದ್ರೂ ತೊಂದರೆ ಇಲ್ಲ, ಶುಂಠಿ ಮತ್ತು ಅಮೃತ ಬಳ್ಳಿ ಇದನ್ನು ಕಷಾಯ ಮಾಡಿ ಅರಿಬೇಕಾಗಿಲ್ಲ, ಅದು ತುಂಡು ತುಂಡು ಮಾಡುವುದು. ಅದಕ್ಕೆ ಒಂದು ಸಾಮಾನ್ಯ ಒಂದು 20 ಗ್ರಾಮ್ಸಷ್ಟು ಈ ಔಷಧಿ ತೆಗೆದುಕೊಳ್ಳೋದು, ಅದಕ್ಕೆ ಒಂದು 4-5 ಲೋಟ ನೀರು ಹಾಕೋದು, ಚೆಂದ ಮಾಡಿ ಕುದಿಸಿ 1 ಲೋಟ ಮಾಡಬೇಕು. ಅದು ಆ 1 ಲೋಟ ಕಷಾಯವನ್ನು ದಿನಕ್ಕೆ 2 ಸಲ ರಾತ್ರಿ ಮತ್ತು ಬೆಳಿಗ್ಗೆ ಕುಡಿಬೇಕು. ಹೌದು, ಆಗ ಕುಡಿಯೋ ಅದನ್ನು ನಿರಂತರ ಸಾಮಾನ್ಯ ಒಂದು 24 ದಿನ ಅಥವಾ 30 ದಿನ ಕುಡಿಯೋ ಮೂಲಕ ರಕ್ತವಾತದ ಲಕ್ಷಣಗಳು ಕಮ್ಮಿ ಆಗ್ತವೆ. ಇನ್ನೊಂದು ಚಿಕಿತ್ಸೆ ಇದೆ ಸುಲಭವಾಗಿ ಮಾಡುವಂತಂದು ಹೇಳಿದರೆ, ಈ ಶುಂಠಿ ಇದೆ, ಶುಂಠಿ ಹಸಿ ಶುಂಠಿ ಸಿಗ್ತದೆ, ಅದನ್ನು ಚೆಂದ ಮಾಡಿ ಹಾಲು ಕಷಾಯದಾಗೆ ಮಾಡ್ಬೋದು. ಒಂದು ತುಂಡು ಶುಂಠಿಗೆ ಸಾಮಾನ್ಯ 10 ಗ್ರಾಮ್ಸಿನ ಶುಂಠಿಗೆ 1 ಗ್ಲಾಸ್ ಹಾಲು ಹಾಕೋದು, 1 ಗ್ಲಾಸ್ ನೀರು ಹಾಕೋದು, ಅದನ್ನು ಕುದಿಸಿ ಕುದಿಸಿ 1 ಗ್ಲಾಸ್ ಮಾಡಬೇಕು. ಅದನ್ನು ಮತ್ತೆ ಸೋಸಿ ಅದಕ್ಕೆ 1 ಚಮಚ ಅಷ್ಟು ಕ್ಯಾಸ್ಟ್ ಆಯಿಲ್ ಹಾಕಿ ನಿರಂತರ, ಹೌದು ಕ್ಯಾಸ್ಟ್ ಆಯಿಲ್, ಅದು ಪ್ಯೂರ್ ಕ್ಯಾಸ್ಟ್ ಆಯಿಲ್ ಸಿಗ್ತದೆ, ಕುಡಿದು ಆ ಕಷಾಯ ಹಾಗೆ 1 ತಿಂಗಳು ಕುಡಿಬೇಕು. ಕುಡಿತಿದ್ರೆ ಸಾಮಾನ್ಯ ಅದು ಕಮ್ಮಿ, ಬೆಳಿಗ್ಗೆ ಮತ್ತೆ ರಾತ್ರಿ ಆ ದಿನಕ್ಕೆ 1 ಸಲ ಕುಡಿದ್ರೆ ಸಾಕು. ಒಂದು ದಿವಸ ಹಾಲು ಕಷಾಯ, ಶುಂಠಿ ಹಾಲು ಕಷಾಯ 1 ಸಲ ಕುಡಿಯಲಿಕ್ಕೆ. ನಾನೀಗ ಹೇಳಿದಂತೆ ಶುಂಠಿ ಮತ್ತು ಅಮೃತ ಬಳ್ಳಿ ಕಷಾಯ, ಅದು ಒಣ ಶುಂಠಿ ಆಗಬೇಕು, ಹಸಿ ಶುಂಠಿ ಅಲ್ಲ. ಈ ಹಾಲು ಕಷಾಯ ಮಾಡೋದು ಯಾವಾಗಲೂ ಹಸಿ ಶುಂಠಿ, ಈ ಬೇರೆ ಇದರೊಟ್ಟಿಗೆ ಅಮೃತ ಬಳ್ಳಿ ಒಟ್ಟಿಗೆ ಮಿಕ್ಸ್ ಮಾಡೋದು ಒಣ ಶುಂಠಿ ಆಗಬೇಕು. ಅದನ್ನು ಅದು ಎರಡಕ್ಕೂ ಬೇರೆ ಬೇರೆ ಗುಣ ಇದೆ, ಕಷಾಯ ಮಾಡಿ ನಿರಂತರ ಕುಡಿಯೋ ಮೂಲಕ ಕಮ್ಮಿ ಆಗ್ತದೆ. ಓಕೆ, ಈಗ ಡಾಕ್ಟರ್, ಈಗ 3ನೇ ವಿಧದ ವಾತ ಅಂತ ನೀವು ಹೇಳಿದರೆ ಸಂಧಿವಾತ ಅಂತ ಹೇಳಿ, ಈ ಸಂಧಿವಾತ ಅಂದರೆ ಏನು? ಸಂಧಿವಾತ ಸಾಮಾನ್ಯವಾಗಿ ಪ್ರಾಯಸ್ಥರಿಗೆ ಬರುವಂಥದ್ದು, ಒಂದು 40-45 ವರ್ಷ ನಂತರವರೆಗೆ ಬರುವಂಥದ್ದು. ಸಾಮಾನ್ಯ ಬಿಗರ್ ಜಾಯಿಂಟ್ಸ್ಗಳು ಹೇಳ್ಬೋದು, ಅಲ್ಲಿ ಸಾಮಾನ್ಯ ಜನರು ಹೇಳುವಾಗೆ ಸವೆತ ಉಂಟಾಗುವುದು. ಈ 2 ಜಾಯಿಂಟ್ಗಳ ಮಧ್ಯೆ ಕಾರ್ಟಿಲೇಜ್ ಟಿಶ್ಯೂಗಳು ಇರ್ತದೆ, ಆ ಟಿಶ್ಯೂಗಳು ಅವನ ಹೆವಿ ವರ್ಕಿಂದಾಗಿ ಸವಿಲ್ತಾ ಬರ್ತದೆ. ಕೆಲವರಿಗೆ ತುಂಬ ಭಾರ ಹುರುವವರು ಇರ್ಬೋದು, ಅವರಿಗೆ ಈ ಸರ್ವಿಕಲ್ ಸ್ಪೋಂಡಿಲೋಸಿಸ್ ಅಂತ ಹೇಳ್ತಾರೆ, ಅಥವಾ ಸೊಂಟದಲ್ಲಿ ಸಹ ಅಲ್ಲಿ ಸವೆತ ಬರುತ್ತೆ, ಲಂಬಾರ್ ಸ್ಪೋಂಡಿಲೋಸಿಸ್ ಅಂತ ಹೇಳ್ತಾರೆ. ಸೊ ಅಲ್ಲಿ ತೊಂದರೆಗಳು ಬರುವಂಥದ್ದು. ಸೊ ಆ ತೊಂದರೆಗಳಿಗೆ ಸಂಧಿವಾತ ಅಂದರೆ ನಾವು ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೋದು. ಹೆಚ್ಚಾಗಿ ಸಂಧಿವಾತಗಳು ಬಂದು ನೀ ಜಾಯಿಂಟಲ್ಲಿ ಅಥವಾ ಆ್ಯಂಕಲ್ ಜಾಯಿಂಟಲ್ಲಿ, ಹೆಚ್ಚಾಗಿ ನೀ ಜಾಯಿಂಟ್, ಈ ಒಬೇಸ್ ಇದ್ದ ವ್ಯಕ್ತಿಗಳಿಗೆ ಸ್ವಲ್ಪ ಜಾಸ್ತಿ ಬರ್ತದೆ ಅದು. ಸೊ ಆ ನೋವುಗಳು, ಅಸಾಧ್ಯ ನೋವು, ಪ್ರಾಯ ದಿನ ಹೋದಾಗೆ ಆ ಸವೆತಗಳು ಜಾಸ್ತಿ ಆದಾಗ ಕಾರ್ಟಿಲೇಜ್ ಟಿಶ್ಯೂ ಸವಿದು ಮತ್ತು ಬೋನ್ ಹುಟ್ಟಚ್ಚಾಗಿ ಸ್ಟಾರ್ಟ್ ಆಗ್ತದೆ. ಒಂದು ಹಂತ ಬಂದರೆ ಮತ್ತೆ ನಿಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ, ಮತ್ತೆ ಬೋನ್ ರೀಪ್ಲೇಸ್ಮೆಂಟ್ ಅದೇ ಒಂದು ದಾರಿ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬಂದರೆ ಆಯುರ್ವೇದದಲ್ಲಿ ಬಹಳ ಉತ್ತಮವಾದ ಚಿಕಿತ್ಸೆ ಇದೆ. ಕೊಡ್ಬೋದು ಅಲ್ಲ? ಓಕೆ, STP ರೆಮಿಡೀಸ್ ಮತ್ತು ರಿಸರ್ಚ್ ಸೆಂಟರ್ ಪುತ್ತೂರು ಇದರ ಪ್ರಾಯೋಜಕತ್ವದ ಆರೋಗ್ಯವೇ ಭಾಗ್ಯ ಈ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೆ ಆತ್ಮೀಯವಾದ ಸ್ವಾಗತ. ಈ ಸಂಧಿವಾತ ಬರೋದಕ್ಕೆ ಕಾರಣ ಏನು? ಒಂದು, ಅವರು ಕೆಲವೊಮ್ಮೆ ಏನು ಕೆಲಸ, ಯಾವುದೇ ಎಕ್ಸಸೈಸ್ ಮಾಡದೆ ತಿಂದುಕೊಳ್ಳುವುದು ಅಥವಾ ಆಫೀಸ್ ವರ್ಕ್ ಮಾಡ್ತಾ ಇರೋದು, ನಾಳೆ ವಾಕಿಂಗ್ ಏನು, ಯಾಕಂದರೆ ಇಮೊಬೈಲ್ ಆಗಿದ್ದರೆ ಅಲ್ಲಿ ಆ ಮೂಮೆಂಟ್ಸ್ ಇಲ್ಲಂತಿದ್ದ ಕೂಡಲೇ ಅಲ್ಲಿ ಆ ಬೇಕಾದ್ದು ಕೆಲವೊಮ್ಮೆ ತೊಂದರೆಗಳೇ ಆಗೋದು ಜಾಸ್ತಿ ಜಾಯಿಂಟ್ಗಳಲ್ಲಿ.
ಯಾವಾಗಲೂ ಎಕ್ಸಸೈಸ್ ಕೊಡ್ತಾ ಇದ್ದಷ್ಟು ಮೊಬೈಲ್ ಆದಷ್ಟು ಆ ಜಾಯಿಂಟಿನ ಫ್ರಿಕ್ಷನ್ಗಳು ಆಗದಂತೆ ತಡೆಕೊಳ್ಳುತ್ತೆ, ಒಂದು ಕೆಪಾಸಿಟಿ ಬರ್ತದೆ ಅದಕ್ಕೆ. ಆದ ಕಾರಣ ಸುಮ್ಮನೆ ಇರಬಾರ್ದು, ದಿನಕ್ಕೆ ಒಂದು ಗಂಟೆ ಆದರೂ ವಾಕ್ ಮಾಡುವಂಥ ಇದು ಒಂದು ಅದು. ಅಥವಾ ನಾನು ಹೇಳಿದಾಗೆ ಅವರು ಹೆವಿ ವರ್ಕ್ ಮಾಡೋದು, ತುಂಬ ಭಾರದ ವಸ್ತುಗಳನ್ನು ತೆಗೆದುಕೊಂಡು ಹೋಗುವಂಥದ್ದು. ಎರಡನೇ ಕೆಲವು ಹೆರಿಡಿಟಿ ಇರ್ತದೆ, ಅವನು ಯಾವುದೇ ಹೆವಿ ವರ್ಕ್ಗಳನ್ನು ಮಾಡೋದಿಲ್ಲ, ಆದರೂ ಅವರಿಗೆ ಪರಂಪರೆಯಾಗಿ ಕೆಲವರ ಬೋನ್ನ ಕೆಪಾಸಿಟಿ ಹಾಗೆ ಇರ್ತದೆ, ಅವರ ತಂದೆ ತಾಯಿಗಳಿಗೆ ಅಥವಾ ಅಜ್ಜ ಅಜ್ಜಂದರಿಗೆಲ್ಲ ಆ ಒಂದು ಬೋನ್ ಅಪಾರಂಪರೆಗೆ ಬರ್ತದೆ ಇದೆಲ್ಲ. ಸೊ ಅವರಿಗೆ ಅವರಂಥ ವಿಶಿಷ್ಟವಾದ ಕೆಲಸ ಮಾಡಿದ್ರೂ ಸಹ ಈ ತೊಂದರೆಗಳು ಬರ್ತದೆ. ಇದಕ್ಕೆ ಏನು ಚಿಕಿತ್ಸೆ? ಸಾಮಾನ್ಯವಾಗಿ ಇದಕ್ಕೆ ನಾವು ಪೋಷಣೆ ಕೊಡುವಂಥ ಔಷಧಿಗಳನ್ನು ತೆಗೆದುಕೊಳ್ಬೇಕು. ಅವು ನಿರಂತರವಾಗಿ ಈ ಕ್ಯಾಲ್ಸಿಯಂ ಸವೆತ, ಕ್ಯಾಲ್ಸಿಯಂ ತುಂಬುವಂಥ ಔಷಧಿಗಳು, ನಿಮ್ಮ ನಮ್ಮ ಮಾಮೂಲು ಸಿಗುವಂತೇಳಿ ಹಾಲು ಕುಡಿಯೋದು ಅಥವಾ ಈ ಮೊಟ್ಟೆಯನ್ನು ತಿನ್ನುವಂಥದ್ದು ಅದೊಂದು ಸಹ ಮಾಡ್ಬೋದು. ನಮ್ಮ ಆಯುರ್ವೇದದಲ್ಲಿ ಮೊಟ್ಟೆಗೆ ಒಂದು ವಿಶೇಷವಾದ ಸ್ಥಾನ ಇದೆ. ನಮ್ಮ ಮೊಟ್ಟೆಗೆ ಕುಕ್ಕುಟ ಅಂತ ಹೇಳ್ತಾರೆ, ಮೊಟ್ಟೆ ಅಂದರೆ ಈ ಕೋಳಿಗೆ ಕುಕ್ಕುಟ ಅಂಡ ಅಂದರೆ ಕೋಳಿಯ ಮೊಟ್ಟೆ ಅಂತ. ಆ ಕೋಳಿಯ ಮೊಟ್ಟೆಯ ಶೆಲ್ ಇದೆಯಲ್ಲ, ಅದು ರಿಚ್ ಕ್ಯಾಲ್ಸಿಯಂ ಇರುವಂಥದ್ದು. ಸೊ ನಮ್ಮದರಲ್ಲಿ ಕುಕ್ಕುಟ ಅಂಡ ಅಥವಾ ಭಸ್ಮ ಅಂತ ಮಾಡ್ತೇವೆ. ಸೊ ಆ ಎಲ್ಲ ಮೊಟ್ಟೆಯ ಹೊರಗಿನ ಕವರನ್ನು ತೆಗೆದು ಅದಕ್ಕೆ ಲಿಂಬೆ ಹುಳಿಯಲ್ಲಿ ಅರೆದು ಅದನ್ನು ಭಸ್ಮ ಮಾಡ್ತೇವೆ ನಾವು. ಆ ಭಸ್ಮ ಮಾಡಿ ಈ ಓರಲ್ ಯೂಸ್ ಮಾಡಿದರೆ ಬಹಳ ಉತ್ತಮ ಒಂದು ನ್ಯಾಚುರಲ್ ಕ್ಯಾಲ್ಸಿಯಂ. ಸೊ ಹಾಗೆ ಅದನ್ನು ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಎರಡನೇ, ನಮ್ಮ ಹೊರಗೆ ಅವೈಲೇಬಲ್ ನಮ್ಮ ಮೂಲಿಕೆಗಳು ಅಂತ ಹೇಳಿದರೆ ಕಡೀರ್ ಬೇರು ಅಂತ ಹೇಳ್ತಾರೆ ನಮ್ಮಲ್ಲಿ. ನಮ್ಮಲ್ಲಿ ಕಡೀರ್ ಬೇರು, ಸ್ವಲ್ಪ ಹೆಚ್ಚಿನವರು ಸೊಂಟ ನೋವಾಗುವಾಗ ಸ್ವಲ್ಪ ಜೀರಿಗೆ ಕುಡಿತಾರಲ್ಲ. ಸೊ ಕಡಿಮೇರು ಬಹಳ ಒಂದು ಉತ್ತಮವಾದಂಥ ಒಂದು ಪೋಷಣೆ ಕೊಡುವಂಥ ಒಂದು ಔಷಧಿ. ಸೊ ಅದನ್ನು ಹಾಲು ಕಷಾಯ ಮಾಡಿ ಕುಡಿಯೋದು ದಿನಾಲು, ಒಂದು 10 ಗ್ರಾಮ್ಸಷ್ಟು ಕಡೀರ್ ಬೇರು ಅಥವಾ ಬಲಾಮೂಲ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ, ಅದನ್ನು 10 ಗ್ರಾಮ್ಸಷ್ಟು ಯಾವಾಗಲೂ ಒಂದು ಗ್ಲಾಸ್ ಹಾಲಿಗೆ ಒಂದು ಗ್ಲಾಸ್ ನೀರು ಹಾಕಿ ಒಂದು 10 ಗ್ರಾಮ್ಸಷ್ಟು ಈ ಕಡೀರ್ ಬೇರು ಹಾಕಿ ಕುದಿಸಿ ಕುಡಿಬೇಕು ದಿನಾಲು. ಸಹ ಮೂಲಕ ಸಹ ಗಂಟು ನೋವುಗಳು ಕಮ್ಮಿ ಆಗ್ತದೆ. ಅದು ಬೇಗ ಬೇಗ ಆಗುವುದಿಲ್ಲ, ಸ್ವಲ್ಪ ನಿರಂತರ ದೀರ್ಘಾವಧಿಯನ್ನು ಉಪಯೋಗ ಮಾಡಬೇಕು. ಇದರೊಟ್ಟಿಗೆ ಕ್ಷೀರಬಲ, ಈ ಸಮಾನ ಮಾರ್ಕೆಟ್ ಸಿಗ್ತದೆ, ಹೆಚ್ಚಿನವರಿಗೆ ಗೊತ್ತಿರುತ್ತೆ. ಈ ಕೊಳುಪಾದಗಳು ನೋವಾದ ಕೂಡಲೇ ಕೆಲವರು ಕ್ಷೀರಬಲ ತಂದು ಅದು ತುಪ್ಪದ ಒಂದು ಪ್ರಿಪರೇಷನ್, ಆ್ಯಕ್ಚುಲಿ ಎಣ್ಣೆಯಲ್ಲಿ ಮಾಡುವುದು, ಅದಕ್ಕೆ ಹಾಲು ಬಿದ್ದು ಬಿದ್ದು ಕೊನೆಗೆ ಅದು ಪ್ರಿಪರೇಷನ್ 101 ಟೈಮ್ಸ್ ಪ್ರೋಸೆಸ್ ಮಾಡುವಂಥ ಒಂದು ವಿಶೇಷ ಔಷಧಿ ಕ್ಷೀರಬಲ ಆವರ್ತನ ಅಂತ ಹೇಳ್ತಾರೆ. ಅದು ಎಲ್ಲ ಆಯುರ್ವೇದ ಅಂಗಡಿಗಳು ಸಿಗ್ತದೆ. ಈ ಕ್ಷೀರಬಲ ಆವರ್ತನ ಅದು ಒಂದು ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ 10 ಡ್ರಾಪ್ಸ್ ಬಿಸಿ ನೀರಿಗೆ ಹಾಕಿ ಕುಡಿಬೇಕು. ಅದು ಈ ಗಂಟು ನೋವುಗಳಿಗೆ ಬೆಳಿಗ್ಗೆ ಬರೀ ಹೊಟ್ಟೆಗೆ, ರಾತ್ರಿ ಸಹ ಹಾಗೆ ಆಹಾರ ತಗೊಳ್ಳೋ ಮೊದಲು ತಗೊಳ್ಬೇಕು, ತಗೊಳ್ಳೋದು ಒಳ್ಳೆಯದು. ಹಾಗೆ ತಗೊಳ್ಳೋ ಮೂಲಕ ಸಹ ಬಹಳ ಉತ್ತಮವಾಗಿ ಕಮ್ಮಿ ಬರ್ತದೆ. ಇನ್ನೊಂದು ನಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂತ ಹೇಳಿದ್ರೆ ಬಲಾರಿಸ್ಟ್ ಅಂತ ಸಿಗ್ತದೆ. ಬಲಾರಿಸ್ಟ್ ಸಾಮಾನ್ಯ ಹೆಚ್ಚಿನ ಗೊತ್ತಿರ್ತದೆ, ಪ್ರಾಯ ತಗೊಳ್ತಾರೆ ವೀಕ್ನೆಸ್ ಇದರೆಲ್ಲ. ಅದರೊಟ್ಟಿಗೆ ಇಂಥ ಈ ಆಸ್ಟಿಯೋಆರ್ಥೈಟಿಸ್ ಇರುವವರಿಗೆ ಸಹ ಒಂದು 3 ಚಮಚ ಬೆಳಗ್ಗೆ ಮತ್ತು ರಾತ್ರಿ ಯಾವಾಗಲೂ ಈ ಅರಿಷ್ಟಗಳಂತ ಹೇಳಿದ ಕೂಡಲೇ ಸ್ವಲ್ಪ ಡೈಲ್ಯೂಟ್ ಮಾಡಿ ತಗೊಳ್ಬೇಕು ಅಂತ ಲೆಕ್ಕ. ಒಂದು 15 ml ಅಥವಾ 20 ml ವರೆಗೆ ತಗೊಳ್ಬೋದು. ಇದನ್ನು 20 ml ಕಷ ಅರಿಷ್ಟಕ್ಕೆ 20 ml ನೀರು ಹಾಕಿ ಬೆಳಿಗ್ಗೆ ಮತ್ತು ರಾತ್ರಿ ತೆಗೆದುಕೊಳ್ಳಬೇಕು. ಓಕೆ. ಸೊ ವೀಕ್ಷಕರೇ, ಇಷ್ಟೊತ್ತು ಡಾಕ್ಟರ್ ಹರಿಕೃಷ್ಣ ಪಾಣಾಜಿಯವರು ವಾತ ಅಂದರೆ ಏನು, ಯಾವ್ಯಾವ ರೀತಿಯ ವಾತಗಳು ಇವೆ, ಹಾಗೂ ಬೇರೆ ಬೇರೆ ರೀತಿಯ ವಾತಕ್ಕೆ ಯಾವ್ಯಾವ ಆಯುರ್ವೇದಿಕ ಔಷಧಗಳು ಲಭ್ಯ ಇದೆ, ಅದನ್ನು ಯಾವ ರೀತಿ ನಾವು ಬಳಸಬೇಕು, ಯಾವ ರೀತಿ ಅದನ್ನು ಪ್ರಿಪೇರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಅವರಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯವೇ ಭಾಗ್ಯ ಈ ಕಾರ್ಯಕ್ರಮದಲ್ಲಿ ವಾತರೋಗ ಹಾಗೂ ಅದಕ್ಕೆ ಬೇಕಾದಂಥ ಚಿಕಿತ್ಸೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಕ್ಕಾಗಿ ನಾವು ನಮ್ಮ ಟಿವಿಯ ಪರವಾಗಿ ಹಾಗೂ ಸಮಸ್ತ ವೀಕ್ಷಕರ ಬಾಂಧವರ ಪರವಾಗಿ ನಾವು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ವೀಕ್ಷಕರೇ, ಈ ವಾತರೋಗ ಹಾಗೂ ಅದಕ್ಕೆ ಸಂಬಂಧಿಸಿದಂತಹ ಏನಾದರೂ ನಿಮ್ಮಲ್ಲಿ ಪ್ರಶ್ನೆಗಳಿದ್ದಲ್ಲಿ ಅಥವಾ ಚಿಕಿತ್ಸೆ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂತ ಆದರೆ ನೀವು ನೇರವಾಗಿಯೇ ಡಾಕ್ಟರ್ ಹರಿಕೃಷ್ಣ ಪಾಣಾಜಿಯವರಿಗೆ ಕರೆ ಮಾಡ್ಬೋದು. ಅವರ ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ, 9632929349. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ, 9632929349. ಈ ನಂಬರ್ಗೆ ನೀವು ಕರೆ ಮಾಡ್ಬೋದು ಹಾಗೂ ನಿಮ್ಮ ಪ್ರಶ್ನೆಗಳನ್ನು ಅವರಲ್ಲಿ ನೇರವಾಗಿ ಕೇಳ್ಬೋದು ಹಾಗೂ ನೇರವಾಗಿ ಕೂಡ ನೀವು ಭೇಟಿ ಕೂಡ ಆಗ್ಬೋದು. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ ವಾತರೋಗದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮೂಲ ವ್ಯಾಧಿ ಅಂದರೆ ಏನು, ಅದಕ್ಕೆ ಆಯುರ್ವೇದದಲ್ಲಿ ಏನೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಅನ್ನೋದನ್ನು ತಿಳಿಲಿಕ್ಕಿದ್ದೇವೆ. ಅದರ ಬಗ್ಗೆ ಕೂಡ ಡಾಕ್ಟರ್ ಹರಿಕೃಷ್ಣ ಪಾಣಾಜಿಯವರು ನಮಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.